ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಷ್ಟರೊಳಗೆ ಅವರು ಆರ್ಡರ್ ಹಾಕಬೇಕಾಯ್ತು ಪ್ರಾಸಿಕ್ಯೂಷನ್ಗೆ, ಅವರು ತಡೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಿನ ಒಟ್ಟು ಎಲ್ಲ ಡೆವಲಪ್ಮೆಂಟ್ಗಳಿಂದ ಕಾಂಗ್ರೆಸ್ BJP-ಗಿಂತಲೂ ಒಂದು ಹೆಜ್ಜೆ ಮುಂದಿಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲೂ ನಾವು ನೋಡ್ತಾ ಇದ್ದೀವಿ, ಈ ಒಂದು ಮೋದಿ ಅವ್ರಿಗಿಂತಲೂ ರಾಹುಲ್ ಅವರು ಒಂದು 4 ಹೆಜ್ಜೆ ಮುಂದಿದ್ದಾರೆ ಈ ಎಲ್ಲ ವಿಷಯದಲ್ಲಿ ಅನ್ನುವಂಥ ಮಾತನ್ನು. ಆದಷ್ಟು ಈಗ ನೋಡಿದ್ರೆ ನಾವು ಮೊನ್ನೆ ನಡೆದಂಥ ಒಂದು ಏನಪ್ಪ ಅಂತಂದ್ರೆ ಈ ಸದನದ ಅಥವಾ ಲೋಕಸಭೆ ಇದರಲ್ಲೇ ಚರ್ಚೆಗಳಲ್ಲಿ ಹೆಚ್ಚಿಗೆ ಮೋದಿ ಅವರು ಭಾಗವಹಿಸಿಲ್ಲ ಅನ್ನೋದು ಭಾಳ ಗಮನಾರ್ಹದ. ಯಾಕಂದರೆ ಬಜೆಟ್ ಇದ್ದ ಪಾಸ್ ಆಯಿತು ಮಾಡಿತು ಆ ಮಾತು ಬೇರೆ, ಆದರೆ ವಿಶೇಷವಾಗಿ ಯಾವುದೇ ಚರ್ಚೆಯಲ್ಲೂ ಹೆಚ್ಚು ಕಡಿಮೆ ವಕ್ಫ್ ವಿಷಯದಲ್ಲಿದ್ದಾಗ ಆದಷ್ಟು ಅವ್ರು ಗೈರು ಇದ್ದಿದ್ದು ನಾವು ನೋಡಿದ್ದೀವಿ. ಇದರ ಅರ್ಥ ಏನಪ್ಪ ಅಂದರೆ ಅವ್ರಿಗೆ ಯಾವ ಸಹಿತ ಇವರಿಗೆಲ್ಲ ಉತ್ತರ ಹುಡುಕಿ ಕೊಡುವಂಥದ್ದು, ವಿರೋಧ ಪಕ್ಷಗಳ ದಾಳಿಗೆ ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥ ಸ್ಥಿತಿ ಅವರಲ್ಲಿ ಉಳಿತಾ ಇಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಒಟ್ಟಾರೆ ಕರ್ನಾಟಕ ರಾಜ್ಯದ ಇವತ್ತಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿರೋಧಿಗಳು ಎಷ್ಟೋ ಆರೋಪ ಮಾಡಿದರು, ಏನೋ ಮಾಡಿದರು, ಅವಕ್ಕೆ ಅದಕ್ಕೆ ಈಗ ಒಂದು ರೀತಿಯಿಂದ ಮನೆಗೆ ಹೋಗುವಂಥ ಸಂದರ್ಭ ನಿರ್ಮಾಣ ಆಗಲಿಕ್ಕೆ ಇಲ್ಲ. ಯಾಕಂದ್ರೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಸೆಂಟ್ರಲ್ದಲ್ಲಿ ಮೊದಲಿದಂಥ ಬಲಿಷ್ಠ BJP ಇವತ್ತಿಲ್ಲ. ಹೀಗಾಗಿ ED ಆಗಿರ್ಬೋದು, IT ಆಗಿರ್ಬೋದು, CBI ಆಗಿರ್ಬೋದು, ದಾಳಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದ್ರ ಜೊತೆಗೆ ಪಾರ್ಟಿ ಒಡೆದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಈಗಾಗಲೇ ಮಹಾರಾಷ್ಟ್ರದಲ್ಲೇ ಗೋವಾದಲ್ಲೇ ಪಾರ್ಟಿ ಒಡೆದ ತಮ್ಮ ಸರ್ಕಾರ ಮಾಡಿದ್ದ ಹಿಂದಿನ ಕಾಲದಲ್ಲೇ ಅಂದರೆ ಕೊನೆ 5 ವರ್ಷಗಳ ಇತಿಹಾಸದಲ್ಲಿ ಮೋದಿ ಅವರ ಸರ್ಕಾರದ ನೋಡಿದ್ದೆವು. ಬಟ್ ಈಗ ಅದು ಮಾಡೋದ್ರೆ ಸುಲಭ ಇಲ್ಲ. ಯಾಕಂದರೆ ಅಧಿಕಾರಿಗಳು ಸಹಿತ ಆದರೂ ಇನ್ನುಳಿದವರಾದರೂ ಸಹಿತ ಬೆದರ್ತಾ ಇದ್ದಾರೆ, ಅಂಜಿಕೆ ಪಡ್ತಾ ಇದ್ದಾರೆ. ಇಲ್ಲಪ್ಪ ನಾಳೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಕಾಂಗ್ರೆಸ್ ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರೆಲ್ಲ ಹೋದಲ್ಲೇ ಬಂದಲ್ಲಿ ಮಾತಾಡ್ತಲೇ ಇರ್ತಾರೆ. ಸಪೋಸ್ ಏನಾದರೂ ನಮ್ಮ ಸರ್ಕಾರ ಬಂದ್ರೆ ಎಲ್ಲ ತನಿಖೆಯನ್ನು ಮಾಡೇ ಮಾಡ್ತೀವಿ, ಮತ್ತು ಯಾರು ತಪ್ಪಿಸಿದವರಿಗೆ ಶಿಕ್ಷೆಯನ್ನು ಪಡಿಸಿ ತೀರ್ತೀವಿ ಅನ್ನೋಂಥ ಮಾತು ಮಾತಾಡೋದು. ಜೊತೆ ನಿಧಾನಕ್ಕೆ ಎಲ್ಲ ಕಡೆಗೂ ಕಾಂಗ್ರೆಸ್ ಮತ್ತು ಇಂಡಿಯಾ ಗಠಬಂಧನದ ಶಕ್ತಿ ಹೆಚ್ಚಾಗ್ತಾ ಅನ್ನೋದ್ರ ನೋಡಿದಾಗ ಅಧಿಕಾರಶಾಹಿದವರು ಸಹಿತ ಬೇಡಪ್ಪ ಉತ್ಸಾಹ ಬರೆಯೋದು. ಯಾಕೆಂದ್ರೆ ಮೊದಲೇ ಅವರು ಒಂದು ರೀತಿ ಸಾಧು ಪ್ರಾಣಿ ಅಥವಾ ಅಂಜುಬುರ್ಗ ಪ್ರಾಣಿಗಳು ಭ್ರಷ್ಟಾಚಾರ ಹುಟ್ಟಾಕಿದ್ದು ಮಾಡಿದ್ದು ಎಲ್ಲ ಸತ್ತಿದ್ದರೂ ಸಹಿತ ಅವರು ತಮ್ಮ ದೀರ್ಘಕಾಲೀನ ಅಧಿಕಾರಕ್ಕಾಗಿ ಅವ್ರು ಯಾವಾಗಲೂ ಅಂಜುವಂಥವ್ರು. ಹೀಗಾಗಿ ಅವರು ಸಹಿತ ಎಲ್ಲದಕ್ಕೂ ಮುಂದಾಗಿ BJP ಅನುಕೂಲ ಮಾಡ್ತಾ ಇಲ್ಲ ಅನ್ನೋ ಸಹಿತ ಕಳೆದ 10 ವರ್ಷಗಳಲ್ಲಿ ಆಗಿದ್ದಾಗ ಹೋದ್ರು. ಆದರೆ ಈಗಿನ ಸಂದರ್ಭದಲ್ಲೇ ಕರ್ನಾಟಕ ಸರ್ಕಾರವನ್ನು ಏನಾದರೂ ಮಾಡಿ ಶತಾಯಗತೆ ಮಾಡಿ ಮನೆ ಕಳಿಸ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕಾಗಿ ಈಗೇನೋ ಆಗಲಿ, ಈಗೇನೋ ಇವರು ಕಾಂಗ್ರೆಸ್ಸಿಗರು ಈ ಒಂದು ಆಂದೋಲನ ಮಾಡ್ಕೊಂಡು ಬಂದ್ರಲ್ಲ, ಇದು ಒಂದು ಬೆಸ್ಟ್ ಟ್ಯಾಕ್ಟಿಕ್ಸ್ ಅಂತ ಹೇಳಬೇಕಾಗಿದೆ. ಯಾಕಂದರೆ ಜನರ ಒಂದು ಸೈಡ್ ಆಗಿಬಿಡ್ತಿತ್ತು, ಪಾದಯಾತ್ರೆ ಬಿಟ್ಟಿದ್ರೆ ಒಂದು ಸೈಡ್ ಆಗಿಬಿಡ್ತಿತ್ತು, ಜನನು ಹೌದಪ್ಪ ಇವರು ಕಾಂಗ್ರೆಸ್ಸಿಗರು ಮೌನ ಆಗಿದ್ದಾರೆ ಅಂದರೆ ಇದರ ಭಾಗಿಯಾದರು ಅಂತ ಭಾವ ಬರ್ತಾ ಇತ್ತು. ಹೀಗಾಗಿ ಅದು ಸಹಿತ ಕಾಂಗ್ರೆಸ್ ಪ್ರತಿ ದಿನವೂ ಪ್ರತಿ ಸ್ಥಳದಲ್ಲಿಯೂ ಈ ಒಂದು BJP ಆರೋಪಗಳಿಗೆ ಉತ್ತರ ಕೊಡ್ತಾ ಪ್ರತ್ಯಾರೋಪ ಮಾಡ್ತಾ ಅದೇ ಕಾಲಕ್ಕೆ ಅವರ ದೋಷಗಳನ್ನು ಅವರ ಭ್ರಷ್ಟತೆ ಅವ್ಯವಹಾರಗಳನ್ನು ದಿನನಿತ್ಯ ಹೊರಗೆ ಹಾಕುತ್ತಾ ಅಡ್ವರ್ಟೈಸ್ ಮೂಲಕ ಮತ್ತೆ ಮೂಲಕ ಹಾಕ್ತಾ ಬಂದಿದ್ದಾರೆ. ಬಂದ BJP ಮತ್ತು JDS ಒಂದು ಪವರ್ಫುಲ್ಲಾಗಿ ಏನು ಎದ್ದು ಬರಬೇಕಾಗಿತ್ತು ಅದಕ್ಕೆ ಅಡತಡೆಯನ್ನು ಒಡ್ಡುವಲ್ಲಿಯೂ ಯಶಸ್ವಿಯಾಗಿದ್ದಾರೆ ಅಂತ ಇವತ್ತು ನಾವು ಹೇಳಬೇಕಾಗಿದೆ. ಅದಕ್ಕೆ ಇವತ್ತು ಈ ಎಲ್ಲ ಅವ್ರ ಮಾತುಗಳಂತ ಹೇಳೋ ಅವಶ್ಯಕತೆ ಎಲ್ಲ ನೋಡ್ತಾ ಇರ್ತೀರಿ ದಿನನಿತ್ಯ, ಯಾವ ರೀತಿ ಒಬ್ಬರೊಬ್ಬರು ಆರೋಪ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಾರೆ. ಅದು ಅಂತ ಎಲ್ಲರೂ ದಿನನಿತ್ಯ ನೋಡುವಂಥ ವಿಷಯ ಆಗ್ಯದ. ದಿನ ಎದ್ದ ತಕ್ಷಣ ಎದ್ದು ನೋಡೋದು ಇದರಲ್ಲಿ ನಮ್ಮ ನ್ಯೂಸ್ಗಳಲ್ಲಿ, ಅದು ಬಿಟ್ಟು ಮತ್ತೊಂದಿಲ್ಲ. ಅದಕ್ಕೆ ಅದನ್ನೆಲ್ಲ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕಿಂತಲೂ ಸಿದ್ದರಾಮಯ್ಯನವರು ಇವತ್ತಿನ ಈ ಘಟನೆಯಿಂದಾಗಿ